ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮನಮೋಹನ್ ಸಿಂಗ್ ಅವರು 500 ಕೋಟಿಗೂ ಹೆಚ್ಚು ದುಡ್ಡು ಕೊಟ್ಟರು ಯುಪಿಎಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಸಿದ್ದರಾಮಯ್ಯವರು 150 ಕೋಟಿ ಕೊಟ್ಟು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ನಮ್ಮ ಸರ್ಕಾರನೇ ಮಾಡಿರುವಾಗ ಬೇರೆಯವರು ಒತ್ತಾಯ ಮಾಡಿದ್ರು ಬಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹಿಂದೆ 2013 ಮುಖ್ಯಮಂತ್ರಿ ಆಗಿದ್ದು ಮಾಡಿದ್ದೀವಿ ಮಾಡ್ತೀವಿ ಅದು ನೋಡಬೇಕು ಅದು ಜಾತಿ ಗಣತಿ ಆಗಬೇಕು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಏನೇನು ಅನುಕೂಲ ಸಿಕ್ಕಿದೆ 75 ಸ್ವಾತಂತ್ರ್ಯ ಅಂತ ಹೇಳಬೇಕು ಮಂಡಲ್ ಕಮಿಷನ್ ವರದಿ ಆ ಮಾಡಿದ ಹಿನ್ನೆಲೆನೇ ಅದು ಜಾತಿ ಜನಗಣತಿ ಆಗಿದ್ದು ಹಿಂದಿನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರ್ಯಾರಿದ್ದಾರೆ ಅದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ ಕನಿಷ್ಠ 150-160 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಜಾತಿ ಜನಗಣತಿ ಮಾಡಿದ್ದು ಅದು ಇದನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಇದರ ಬಗ್ಗೆನೇ ಕಾಂತರಾಜ್ ವರದಿಯನ್ನ ಮಾಡಿದ್ದು ಈಗಾಗಲೇ ನೀವು ಬಿಹಾರದಾಗ ಅದನ್ನ ಬಿಡುಗಡೆ ಮಾಡಿದರೆ ನೀವು ಬಿಡುಗಡೆ ಮಾಡ್ತೀವಿ ಅದಕ್ಕೂ ಕಾಲ ಬರ್ತೈತೆ ಆ ಕಾಲ ಬಂದದ್ದೇ ಬಿಡುಗಡೆ ಆಗುತ್ತೆ ಸರಿ ಈಗ ಯಾರು ಒತ್ತ ಈಗ ನೋಡಿ ಆ ವರದಿನ ನಾವು ಯಾರು ನೋಡೇ ಇಲ್ಲ ಇನ್ನ ಅದು ಒತ್ತಾಯ ಏನು ಬಂತು ಅದಕ್ಕೆ ವಿರೋಧ ಬಿಹಾರದಲ್ಲಿ ಮಾಡಿದರೆ ಸ್ವಾಗತ ಬಿಹಾರದಲ್ಲಿ ಮಾಡಿದ್ರೆ ನಾವು ಸ್ವಾಗತ ಅದು ದೇಶದಂತ ಆಗಬೇಕು ಅಂತ ನಮ್ಮ ಒತ್ತಾಯ ನಮ್ಮ ಸರ್ಕಾರ ಸಿದ್ದರಾಮಯ್ಯ 2013 ಅದ ಸಮಿತಿ ಕಾಂತರಾಜ ಸಮಿತಿ ಮಾಡಿದರೆ ಅದನ್ನ ವರದಿ ಬಿಡುಗಡೆ ಮಾಡ್ತೀವಿ ಈಗ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ